Dear student, I am your Jagdish sir. Today I am going to teach you poem that is The Rainbow, written by Christina Rossetti. Written by Christina Rossetti. ಇವತ್ತು 6ನೇ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿ ನಾವು ರೇನ್ಬೋ ಪದ್ಯವನ್ನು ನೋಡ್ತಾ ಇದ್ದೀವಿ. ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಕ್ರಿಸ್ಟಿನಾ ರೋಸೆಟ್ಟಿ. ಯಾರು ಬರೆದರು? ಕ್ರಿಸ್ಟಿನಾ ರೋಸೆಟ್ಟಿ. ದ ರೇನ್ಬೋ ಯಾವುದಪ್ಪ ಅಂದ್ರೆ ಕಾಮನಬಿಲ್ಲು. ರೇನ್ಬೋ ಅಂದ್ರೆ ಏನ? ರಮಳು. ದ ರೇನ್ಬೋ ಫಾರ್ಮ್ ಇನ್ ರೇನಿ ಸೀಸನ್. ಯಾವಾಗ ಉತ್ಪತ್ತಿ ಆಗ್ತಿತ್ತಪ್ಪ ಅಂದ್ರೆ ಇದು ಮಳೆಗಾಲದಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ಏನಾಗ್ತೈತಪ್ಪ ಅಂದ್ರೆ ಮಳೆಗಾಲದಲ್ಲಿ ಯಾವಾಗ ಮಳೆ ಬಿದ್ದ ನಂತರ ತುಂತುರು ಹನಿಗಳ ನಡುವೆ ಇದು ಏನಾಗ್ತೈತಪ್ಪ ಅಂದ್ರೆ ರೇನ್ಬೋ ಉಂಟಾಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ರೇನ್ಬೋ ಈಸ್ ಎ ಸೆವೆನ್ ಕಲರ್. ರೇನ್ಬೋ ಈಸ್ ಎ ಸೆವೆನ್ ಕಲರ್. ಫಸ್ಟ್ ಒನ್ ವ್ಯಾಲೆಟ್. ವ್ಯಾಲೆಟ್ ಅಂದರೆ ಏನಪ್ಪ ಅಂದ್ರೆ ನೇರಳೆ ಬಣ್ಣ. ಇಂಡಿಗೋ. ಇಂಡಿಗೋ ಅಂದರೆ ಏನಪ್ಪ ಅಂದ್ರೆ ಬೂದು ಬಣ್ಣ. ಬ್ಲೂ. ಬ್ಲೂ ಅಂದರೆ ನೀಲಿ ಬಣ್ಣ. ಗ್ರೀನ್ ಹಸಿರು ಬಣ್ಣ. ಯೆಲ್ಲೋ ಹಳದಿ ಬಣ್ಣ. ಆರೆಂಜ್ ಕಿತ್ತಳೆ ಬಣ್ಣ. ರೆಡ್ ರೆಡ್ ಕೆಂಪು ಬಣ್ಣ. ದೇರ್ ಈಸ್ ಸೆವೆನ್ ಕಲರ್ ಇನ್ ದ ರೇನ್ಬೋ. ಎಷ್ಟು ಕಲರ್ ಇರ್ತಾವಪ್ಪ ಅಂದ್ರೆ ರೇನ್ಬೋದೊಳಗೆ ಏಳು ಬಣ್ಣಗಳನ್ನು ಹೊಂದಿರ್ತೈತಿ ರೇನ್ಬೋ. ಮೂವ್ ಆನ್. ಫಸ್ಟ್ ಸಾಂಜ ಬೋಟ್ಸ್ ಸೇಲ್ ಇನ್ ದ ರಿವರ್ಸ್. ಬೋಟ್ಸ್. ಬೋಟ್ಸ್ ಅಂದರೆ ಏನಪ್ಪ ಅಂದ್ರೆ ದೋಣಿಗಳು. ಸೇಲ್ಸ್ ಅಂದರೆ ಪ್ರಯಾಣ. ರಿವರ್ಸ್. ರಿವರ್ಸ್ ಅಂದರೆ ಇಲ್ಲಿ ನದಿಗಳು. ಆ್ಯಂಡ್ ಸಿಪ್ಸ್ ಮತ್ತು ಸಿಪ್ಸ್ ಹಡಗುಗಳು. ಸೇಲ್ಸ್. ಸೇಲ್ಸ್ ಅಂದರೆ ಪ್ರಯಾಣ. ಆನ್ ದ ಸೀಸ್ ಪ್ರಯಾಣ. ಸಮುದ್ರಗಳಲ್ಲಿ. ಸಮುದ್ರಗಳಲ್ಲಿ ಪ್ರಯಾಣ ಮಾಡ್ತವೆ. ನದಿಗಳಲ್ಲಿ ಬೋಟುಗಳು ಪ್ರಯಾಣ ಮಾಡ್ತವೆ. ಎಷ್ಟು ಸುಂದರವಾದಂತಹ ಬೋಟುಗಳು ಮತ್ತು ನದಿಗಳಲ್ಲಿ ಆ ದೃಶ್ಯವನ್ನು ನೋಡಲಿಕ್ಕೆ ನಮಗೂ ಸುಂದರ ಅನ್ನಿಸ್ತಾ ಇದೆ. ಆ ಬೋಟುಗಳ ಪ್ರಯಾಣವನ್ನು ನೋಡಬೇಕು ನಾವು. ಆ ಬೋಟುಗಳ ಪ್ರಯಾಣ. ಇನ್ನು ಸಮುದ್ರದಲ್ಲಿ ಹಡಗುಗಳ ಪ್ರಯಾಣ. ಸಮುದ್ರದಲ್ಲಿ ಹಡಗುಗಳ ಪ್ರಯಾಣ ಅಂತೂ ಸಮುದ್ರ ವಿಶಾಲವಾದಂತಹ ಸಮುದ್ರದಲ್ಲಿ ಸಿಪ್ ಸೇಲ್ ಆನ್ ದ ಸೀಸ್ ಅಂದರೆ ಏನಪ್ಪ ಅಂದ್ರೆ ಹಡಗುಗಳು ಈ ಸಮುದ್ರದಲ್ಲಿ ಪ್ರಯಾಣವನ್ನು ಮಾಡ್ತಾವೆ. ಸಮುದ್ರದಲ್ಲಿ ಹಡಗುಗಳು ಎಷ್ಟು ಸುಂದರವಾದಂಥ ಪ್ರಯಾಣವನ್ನು ನೋಡ್ಬೇಕು. ಸಮುದ್ರ ದಂಡೆಗೆ ಹೋದ ನಂತರ ನಿಮಗೂ ಎಷ್ಟು ಸುಂದರವಾದ ಪ್ರಯಾಣವನ್ನು ನೋಡ್ತೀವಿ. ಬಟ್ ಕ್ಲೌಡ್ಸ್ ದ್ಯಾಟ್ ಸೇಲ್ಸ್ ಅಕ್ರಾಸ್ ದ ಸ್ಕೈ. ಆದರೆ ಕ್ಲೌಡ್ಸ್. ಕ್ಲೌಡ್ಸ್ ಅಂದರೆ ಮೋಡಗಳು. ಸೇಲ್ಸ್. ಸೇಲ್ಸ್ ಅಂದರೆ ಪ್ರಯಾಣ. ದ ಸ್ಕೈ ಆಕಾಶದಲ್ಲಿ. ಅಕ್ರಾಸ್ ದ ಸ್ಕೈ ಆಕಾಶದ ತುಂಬೆಲ್ಲ. ಆಕಾಶದ ತುಂಬೆಲ್ಲ ಮೋಡಗಳು ಎಷ್ಟು ಸುಂದರವಾಗಿರ್ತವೆ. ಮೋಡಗಳು ಎಷ್ಟು ಸುಂದರವಾಗಿ ಚಲಿಸ್ತಿರ್ತವೆ ನೋಡ್ರಿ. ಆಕಾಶವನ್ನು ನಾವು ಬಿಳಿಯಾದಂಥ ಮೋಡಗಳನ್ನು ನೋಡಿದಾಗ ನಮಗೆ ಆಕಾಶ ಎಷ್ಟು ಸುಂದರ ಅನ್ನಿಸ್ತಾ ಇದೆ. ಆರ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್ ಅಂದರೆ ಸುಂದರ. ಇವುಗಳಿಗಿಂತಲೂ ಸುಂದರ ಅತಿ ಸುಂದರವಾಗಿರೋದು ಯಾವುದಪ್ಪ ಅಂದರೆ ಅತ್ಯಂತ ಸುಂದರವಾಗಿರೋದು ಯಾವುದಪ್ಪ ಅಂದರೆ ಈ ಮೋಡಗಳ ಚಲನೆ ಅನ್ನೋದು ನೋಡ್ತೀವಿ. ಮೋಡಗಳ ಚಲನೆ. ಆಕಾಶದಲ್ಲಿ ಮೋಡಗಳ ಚಲನೆ ಯಾವುದಕ್ಕಿಂತಪ್ಪ ಅಂದ್ರೆ ಧ್ಯಾನ್. ಧ್ಯಾನ್ ಧ್ಯಾನ್ ಅಂದರೆ ಇವುಗಳಿಗಿಂತ. ಧ್ಯಾನ್ ಅಂದರೆ ಕಿಂತ. ದೀಸ್ ಇವು. ಇವುಗಳಿಗಿಂತ ಸುಂದರ ಯಾವುದಪ್ಪ ಅತಿ ಸುಂದರ ಯಾವುದಪ್ಪ ಅಂದ್ರೆ ಇವು ಮೋಡಗಳು ಯಾವಪ್ಪ ಅಂದ್ರೆ ಮೋಡಗಳು ಆಕಾಶದಲ್ಲಿ ಚಲಿಸುವುದು ಈ ನದಿಗಳಲ್ಲಿ ದೋಣಿಗಳು ಮತ್ತು ಸಮುದ್ರದಲ್ಲಿ ಹಡಗುಗಳು ಚಲಿಸುವುದಕ್ಕಿಂತ ಸುಂದರ ಅಂಥೇಳಿ ಕ್ರಿಸ್ಟಿನಾ ರೋಸೆಟ್ಟಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಮಗೆ ಹೇಳ್ತಾ ಇದ್ದಾರೆ ನೋಡಲಿ. ಬೋಟುಗಳು ಆಕಾಶ ಇದು ಬೋಟುಗಳು ಏನಾಗಿದಾವಪ್ಪ ಅಂದ್ರೆ ನದಿಗಳಲ್ಲಿ ಎಷ್ಟು ಸುಂದರವಾಗಿ ಚಲಿಸ್ತಾ ಇದ್ದಾವೆ. ಹಡಗುಗಳು ನೋಡ್ರಲ್ಲಿ ಈ ಸೈಡ ಹಡಗುಗಳು ನಮಗೆ ಎಷ್ಟು ಸುಂದರವಾಗಿ ಸಮುದ್ರಗಳಲ್ಲಿ ಚಲಿಸ್ತಾ ಇದ್ದಾವೆ. ಆಮೇಲೆ ಅದಕ್ಕಿಂತಲೂ ಸುಂದರ ಯಾವುದಪ್ಪ ಅಂದ್ರೆ ಈ ಆಕಾಶದಲ್ಲಿರ್ತಕ್ಕಂಥ ಮೋಡಗಳು. ಇವುಗಳಿಗಿಂತಲೂ ಸುಂದರ ಯಾವುದಪ್ಪ ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ಮೋಡಗಳ ಚಲನೆ ಅನ್ನೋ ನೋಡ್ತೀವಿ. ಮೂವ್ ಆನ್. ಸೆಕೆಂಡ್ ಸ್ಟಾಂಜ ಎರಡನೇ ನುಡಿಯನ್ನು ನೋಡೋಣ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್ ಆ್ಯಸ್ ಪ್ರಿಟಿ ಆ್ಯಸ್ ಯು ಪ್ಲೀಸ್. ಅಂದರೆ ಏನಪ್ಪ ಅಂದ್ರೆ ದೇರ್. ದೇರ್ ಅಂದರೆ ಇಲ್ಲಿ. ಬ್ರಿಡ್ಜಸ್ ದೇರ್ ಅಂದರೆ ಓ. ದೇರ್ ಅಂದರೆ ಇಲ್ಲಿ. ಬ್ರಿಡ್ಜಸ್ ಆನ್ ದ ರಿವರ್ಸ್. ಬ್ರಿಡ್ಜಸ್ ಅಂದರೆ ಏನಪ್ಪ ಅಂದ್ರೆ ಸೇತುವೆಗಳು. ಆನ್ ದ ರಿವರ್ಸ್ ಯಾವುದ್ರ ಮೇಲೆಪ್ಪ ಅಂದ್ರೆ ಈ ನದಿಗಳ ಮೇಲೆ. ನದಿಗಳ ಮೇಲೆ. ಆ್ಯಸ್ ಪ್ರಿಟಿ ಆ್ಯಸ್ ಯು ನಿಮಗಳಿಗಿಂತಲೂ ಸುಂದರ ಯಾವುದಪ್ಪ ಅಂದರೆ ಸುಂದರವಾಗಿರೋದು ಯಾವುದಪ್ಪ ಅಂದರೆ ಈ ಬ್ರಿಡ್ಜ್. ಎಷ್ಟು ಸುಂದರವಾಗಿರ್ತಾವೆ ಬ್ರಿಡ್ಜ್ಗಳನ್ನು ಕಟ್ಟಿರ್ತಾರೆ. ಎಷ್ಟು ಸುಂದರವಾದಂಥ ಬ್ರಿಡ್ಜ್ಗಳಿದಾವೆ ಯಾವ ನದಿಗಳ ಮೇಲೆ ಕಟ್ಟಿರ್ತಾರೋ. ಬಟ್ ದ ಬೋ ದ್ಯಾಟ್ ಬ್ರಿಡ್ಜಸ್ ಹೆವನ್.
ಆ್ಯಂಡ್ ಓವರ್ ಟಾಪ್ ದ ಟ್ರೀಸ್ ಅಂದರೆ ಏನಪ್ಪ ಅಂದರೆ ಓವರ್ ಟಾಪ್ ದ ಟ್ರೀಸ್ ಬೋಸ್ ಬೋ ಅಂದರೆ ಇಲ್ಲಿ ಧನುಷು ಕಾಮನ ಬಿಲ್ಲನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ ಬ್ರಿಡ್ಜಸ್ ಬ್ರಿಡ್ಜಸ್ ಅಂದರೆ ಸೇತುವೆ ಎಲ್ಲಿವರೆಗಿಪ್ಪ ಅಂದರೆ ಸ್ವರ್ಗದವರೆಗೆ ಕಟ್ಟಿದಂಥ ಧನುಸ್ಸು ಸ್ವರ್ಗದವರೆಗೆ ಕಟ್ಟಿದಂಥ ಧನುಸ್ಸು ಎಲ್ಲಿಂದ್ರಪ್ಪ ಅಂದ್ರೆ ಈ ಮರಗಳ ಮೇಲೆ ಯಾವುದರ ಮೇಲೆಪ್ಪ ಅಂದರೆ ಮರಗಳ ಮೇಲೆ ಧನುಷ್ ಏನೈತಲ್ಲ ಮರಗಳ ಮೇಲೆ ಇರ್ತಕ್ಕಂಥ ಮತ್ತೊಂದು ಧನುಷ್ ಯಾವುದಪ್ಪ ಅಂದರೆ ಮರಗಳ ಮೇಲೆ ಇರ್ತಕ್ಕಂಥ ಈ ಧನುಸ್ಸು ಆ್ಯಂಡ್ ಬಿಲ್ಡ್ ಎ ರೋಡ್ ಫ್ರಾಮ್ ದ ಅರ್ತ್ ಟು ಸ್ಕೈ ಬಿಲ್ಡ್ ಕಟ್ಟಿದಂಥ ರೋಡ್ ಅಂದರೆ ರಸ್ತೆಯ ಮೇಲೆ ಫ್ರಾಮ್ ದ ಅರ್ತ್ ಅಂದರೆ ಇಲ್ಲಿ ಭೂಮಿ ಟು ಸ್ಕೈ ಅಂದರೆ ಆಕಾಶ ಆ್ಯಸ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್ ಇವುಗಳಿಗಿಂತಲೂ ಸುಂದರ ಯಾವುದಪ್ಪ ಅಂದರೆ ಬಿಲ್ಡ್ಸ್ ಎ ರೋಡ್ಸ್ ಫ್ರಾಮ್ ದ ಅರ್ತ್ ಟು ಸ್ಕೈ ಅಂದರೆ ಏನಪ್ಪ ಅಂದರೆ ಇಲ್ಲಿ ಬಿಲ್ಡ್ಸ್ ಅಂದರೆ ಕಟ್ಟಿದ ರೋಡ್ ಫ್ರಾಮ್ ಅರ್ತ್ ಟು ಸ್ಕೈ ಆಕಾಶದವರೆಗೆಯೋ ಭೂಮಿಯಿಂದ ಆಕಾಶವರೆಗೆ ರೋಡ್ ಮೇಲೆ ಕಟ್ಟಿದಂಥ ಈ ಕಾಮನ ಬಿಲ್ಲು ಯಾವುದಪ್ಪ ಅಂದರೆ ಕಟ್ಟಿದಂಥ ಕಾಮನ ಬಿಲ್ಲು ಇವುಗಳಿಗಿಂತಲೂ ಸುಂದರ ಯಾವುಗಳಿಗಿಂತ ಬ್ರಿಡ್ಜ್ಗಳಿಗಿಂತಲೂ ಸೇತುವೆಗಳಿಗಿಂತಲೂ ಆಮೇಲೆ ಸ್ವರ್ಗದ ಮೇಲೆ ಕಟ್ಟಿದಂಥ ಗಿಡಗಳ ಮೇಲಿಂದ ಸ್ವರ್ಗದ ಮೇಲೆ ಕಟ್ಟಿದಂಥ ಧನುಷ್ಕ್ಕೂ ಏನಪ್ಪ ಅಂದರೆ ಸುಂದರ ಯಾವುದಪ್ಪ ಅಂದರೆ ಈ ಕಾಮನ ಬಿಲ್ಲು ಅನ್ನೋದನ್ನು ನೋಡ್ತೀವಿ ಯಾವುದಪ್ಪ ಅಂದರೆ ಇಲ್ಲಿ ನೋಡ್ರಿ ನೀವು ನದಿಗಳ ಮೇಲೆ ಸೇತುವೆಗಳನ್ನು ಕಟ್ಟಿದರು ನದಿಗಳ ಮೇಲೆ ಏನು ಮಾಡಿದರು ಸೇತುವೆ ಎಷ್ಟು ಸುಂದರವಾಗಿದೆ ಆಮೇಲೆ ಇನ್ನು ಗಿಡಗಳ ಮೇಗಿಂದ ಧನುಷು ಸ್ವರ್ಗದವರೆಗೆ ಇರ್ತಕ್ಕಂಥ ಧನುಷ್ಯನ ನೋಡ್ರಿ ಸ್ವರ್ಗದವರೆಗೆ ಇರ್ತಕ್ಕಂಥ ಧನುಷು ಇವುಗಳಿಗಿಂತಲೂ ಸುಂದರ ಯಾವುದಪ್ಪ ಅಂದ್ರೆ ರೋಡ್ ಮೇಲೆ ಇರ್ತಕ್ಕಂಥ ಭೂಮಿಯಿಂದ ಆಕಾಶದವರೆಗೆ ಇರ್ತಕ್ಕಂಥ ಈ ಕಾಮನ ಬಿಲ್ಲು ಇವುಗಳಿಗಿಂತಲೂ ಸುಂದರ ಅನ್ನೋದನ್ನು ಕ್ರಿಸ್ಟಿನಾ ರೊಸೆಟ್ಟಿ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ನಮಗೆ ಕವಿತ್ರಿ ಇಲ್ಲಿ ಹೇಳ್ತಾ ಇದ್ದಾಳೆ ದಿಸ್ ಪೊಯಮ್ ಈಸ್ ಆ್ಯಂಡ್ ಈ ಪದ್ಯ ಇಲ್ಲಿಗೆ ಮುಕ್ತಾಯ ಐತಿ ಭಾವಾರ್ಥ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು